ನೋಡಿ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ತಿರುವ ಒಂದು ಮಾಹಿತಿ ಯಾವುದಪ್ಪ ಅಂತಂದ್ರೆ, ಆನ್ಲೈನ್ ಮುಖಾಂತರ ಹೊಸ ವೋಟರ್ ಐ ಡಿ ಕಾರ್ಡ್ಗೆ ನೀವು ಜಸ್ಟ್ ಮನೆಯಲ್ಲೇ ಕೂತ್ಕೊಂಡು ನಿಮ್ಮ ಒಂದು ಡೆಸ್ಕ್ಟಾಪ್ ಅಥವಾ ಲ್ಯಾಪ್ಟಾಪ್ ಮುಖಾಂತರ ಯಾವ ರೀತಿ ಅರ್ಜಿಯನ್ನ ಸಲ್ಲಿಸೋದನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅಂದ್ರೆ 18 ವರ್ಷದಿಂದ ಮೇಲ್ಪಟ್ಟಂತ ಯಾವುದೇ ಒಬ್ಬ ನಾಗರಿಕ ಏನಿರ್ತಾನೆ, ಆ ಒಂದು ವ್ಯಕ್ತಿ ಯಾವುದೇ ಒಂದು ಸಿ ಎಸ್ ಸಿ ಸೆಂಟರ್ಗೆ ಆಗಲಿ ಅಥವಾ ಯಾವುದೇ ಒಂದು ಸರ್ವಿಸ್ ಸೆಂಟರ್ಗೆ ಹೋಗುವಂಥ ಅವಶ್ಯಕತೆ ಇಲ್ಲ. ಅಂದರೆ ಮನೆಯಲ್ಲೇ ಕೂತ್ಕೊಂಡು ಜಸ್ಟ್ ಒಂದು 5 ಮಿನಿಟ್ಸ್ನಲ್ಲಿ ನಿಮ್ಮ ಒಂದು ಹೊಸ ವೋಟರ್ ಐ ಡಿ ಕಾರ್ಡ್ಗೆ ಒಂದು ಲ್ಯಾಪ್ಟಾಪ್ ಅಥವಾ ಏನು ಡೆಸ್ಕ್ಟಾಪ್ ಮುಖಾಂತರ ಯಾವ ರೀತಿ ಆನ್ಲೈನ್ನಲ್ಲಿ ಅರ್ಜಿಯನ್ನು ಸಲ್ಲಿಸೋದು ಮತ್ತು ನಿಮ್ಮ ಒಂದು ಮನೆ ಅಡ್ರೆಸ್ಗೆ ಹೊಸ ವೋಟರ್ ಐ ಡಿ ಕಾರ್ಡ್ ಬರುವಂತೆ ಮಾಡೋದು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಮೊದಲಿಗೆ ನೀವು ನಿಮ್ಮ ಒಂದು ಡೆಸ್ಕ್ಟಾಪ್ ಅಥವಾ ಲ್ಯಾಪ್ಟಾಪ್ನಲ್ಲಿ ಯಾವುದಾದ್ರೂ ಒಂದು ವೆಬ್ ಬ್ರೌಸರ್ನ ನೀವು ಓಪನ್ ಮಾಡ್ಕೊಬೇಕಾಗುತ್ತೆ. ವೆಬ್ ಬ್ರೌಸರ್ನ ಓಪನ್ ಮಾಡ್ಕೊಂಡ ನಂತರ ಇಲ್ಲಿ ನೀವು ಸರ್ಚ್ ಬಾರ್ನಲ್ಲಿ NVSP.in ಅಂತ ಹಾಕಬೇಕಾಗುತ್ತೆ. NVSP.in ಅಂತ ಹಾಕಿ ಈ ಒಂದು ವೆಬ್ಸೈಟ್ ಲಿಂಕನ್ನು ಬೇಕಾದರೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೀನಿ, ನೀವು ಅಲ್ಲಿಂದ ಡೈರೆಕ್ಟಾಗಿ ಓಪನ್ ಮಾಡ್ಕೊಬೋದು. ಇದನ್ನು ನೀವು ಸರ್ಚ್ ಕೊಡಬೇಕಾಗುತ್ತೆ. ಫ್ರೆಂಡ್ಸ್, ಸರ್ಚ್ ಕೊಟ್ಟ ನಂತರ ನಿಮಗೆ ಒಂದು ವೋಟರ್ ಐ ಡಿ ಕಾರ್ಡ್ಗೆ ಸಂಬಂಧಪಟ್ಟಂಥ ಆಫೀಸಲ್ ವೆಬ್ಸೈಟ್ ಏನಿದೆ ಈ ರೀತಿಯಾಗಿ ಓಪನ್ ಆಗುತ್ತೆ. ಇಲ್ಲಿ ಓಪನ್ ಆದ ನಂತರ ನಿಮಗೆ ಹೊಸದಾಗಿ ವೋಟರ್ ಐ ಡಿ ಕಾರ್ಡ್ಗೆ ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಬೇಕಂದ್ರೆ ನೀವು ಈ ಒಂದು ಆಫೀಸಲ್ ವೆಬ್ಸೈಟ್ಗೆ ಮೊದಲು ರಿಜಿಸ್ಟ್ರೇಷನ್ನ ನೀವು ಮಾಡ್ಕೊಬೇಕಾಗುತ್ತೆ. ಇಲ್ಲಿ ನೋಡ್ತಿರ್ಬೋದು ಕೆಳಗಡೆ ಲಾಗಿನ್ ಆರ್ ರಿಜಿಸ್ಟರ್ ಅಂತ ಒಂದು ಆಪ್ಷನ್ ಕಾಣ್ತಾ ಇದೆ, ಇದರ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ಇಲ್ಲಿ ಕ್ಲಿಕ್ ಮಾಡಿದ ನಂತರ ನಿಮಗೆ ನೀವು ಆಲ್ರೆಡಿ ಈ ಒಂದು ವೆಬ್ಸೈಟ್ಗೆ ಒಂದು ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ರೆ ಡೈರೆಕ್ಟಾಗಿ ಯೂಸರ್ ನೇಮು ಮತ್ತು ಪಾಸ್ವರ್ಡು ಕ್ಯಾಪ್ಚರ್ ಕೋಡ್ನ ಹಾಕಿ ಲಾಗಿನ್ ಮಾಡಿ ಹೋಗ್ಬೋದು. ಒಂದು ವೇಳೆ ನೀವು ಈ ಒಂದು ಆಫೀಸಲ್ ವೆಬ್ಸೈಟ್ಗೆ ಹೊಸದಾಗಿ ವಿಸಿಟ್ ಮಾಡ್ತಾ ಇದ್ರೆ ನೀವು ಇಲ್ಲಿ ರಿಜಿಸ್ಟ್ರೇಷನ್ನ ಮಾಡ್ಕೊಬೇಕಾಗತ್ತೆ. ಇಲ್ಲಿ ಕೆಳಗಡೆ ನಿಮಗೆ ಡೋಂಟ್ ಹ್ಯಾವ್ ಅಕೌಂಟ್ ರಿಜಿಸ್ಟರ್ ಆ್ಯಸ್ ನ್ಯೂ ಯೂಸರ್ ಅಂತ ಇದೆಯಲ್ಲ, ಇದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗತ್ತೆ. ಇಲ್ಲಿ ಕ್ಲಿಕ್ ಮಾಡಿದ ನಂತರ ನಿಮಗೆ ಮೊದಲಿಗೆ ಇಲ್ಲಿ ನಿಮ್ಮ ಒಂದು ಮೊಬೈಲ್ ನಂಬರ್ನ ಅಂದರೆ ರನ್ನಿಂಗ್ ಇರುವಂಥ ಒಂದು ಮೊಬೈಲ್ ನಂಬರ್ನ ಹಾಕಬೇಕಾಗತ್ತೆ. ಮತ್ತು ಕೆಳಗಡೆ ಕ್ಯಾಪ್ಚರ್ ಕೋಡ್ ಇದೆ, ಕ್ಯಾಪ್ಚರ್ ಕೋಡ್ನ ಹಾಕಿ ಸೆಂಡ್ ಓ ಟಿ ಪಿ ಅಂತ ಕ್ಲಿಕ್ ಮಾಡಿ. ಸೆಂಡ್ ಓ ಟಿ ಪಿ ಅಂತ ಕ್ಲಿಕ್ ಮಾಡಿದ್ರೆ ನೀವು ಕೊಟ್ಟಂಥ ಮೊಬೈಲ್ ನಂಬರ್ಗೆ ಓ ಟಿ ಪಿ ಬರುತ್ತೆ. ಆ ಓ ಟಿ ಪಿನ ಇಲ್ಲಿ ಹಾಕಿ ನೀವು ವೆರಿಫೈ ಓ ಟಿ ಪಿ ಅಂತ ಕ್ಲಿಕ್ ಮಾಡಬೇಕಾಗತ್ತೆ. ನಂತರ ನೀವು ಹಾಕಿದಂಥ ಓ ಟಿ ಪಿ ಏನಿರುತ್ತೆ ಅದು ವೆರಿಫೈ ಸಕ್ಸಸ್ಫುಲ್ಲಿ ಆಗುತ್ತೆ ಅಂತ ಹೇಳ್ಬೋದು. ನಂತರ ಇಲ್ಲಿ ನೀವು ಕೆಳಗಡೆ ನಿಮ್ಮ ಒಂದು ಇಮೇಲ್ ಐ ಡಿ ಮತ್ತು ಪಾಸ್ವರ್ಡ್ನ ನೀವು ಕ್ರಿಯೇಟ್ ಮಾಡಬೇಕಾಗತ್ತೆ. ಅಂದರೆ ಇಮೇಲ್ ಐ ಡಿ ಪಾಸ್ವರ್ಡ್ ಇಮೇಲ್ ಐ ಡಿನ ಹಾಕಿದ ನಂತರ ಪಾಸ್ವರ್ಡ್ ಯಾವ ರೀತಿ ಇರಬೇಕಪ್ಪ ಅಂತಂದರೆ ಒಂದು ಕ್ಯಾಪಿಟಲ್ ಲೆಟ್ರು ಮತ್ತು ಇನ್ನೊಂದು ಸ್ಪೆಷಲ್ ಕ್ಯಾರೆಕ್ಟ್ರು ಮತ್ತು ನಂಬರು, ಇವು ಮೂರು ಸೇರಿ ನಿಮಗೆ ಪಾಸ್ವರ್ಡ್ನ ನೀವು ಕ್ರಿಯೇಟ್ ಮಾಡಬೇಕಾಗತ್ತೆ. ಅಂದರೆ ಒಂದು 8 ಅಕ್ಷರಗಳ ಇರುವಂಥ ಒಂದು ಪಾಸ್ವರ್ಡ್ನ ನೀವು ಕ್ರಿಯೇಟ್ ಮಾಡಬೇಕಾಗತ್ತೆ. ಇಲ್ಲಿ ಪಾಸ್ವರ್ಡ್ನ ಹಾಕಿ ಕೆಳಗಡೆ ಕನ್ಫರ್ಮ್ ಪಾಸ್ವರ್ಡ್ ಅಂತ ಮತ್ತೆ ಅದೇ ಪಾಸ್ವರ್ಡ್ನ ನೀವು ಹಾಕಬೇಕಾಗತ್ತೆ. ಹಾಕಿದ ನಂತರ ಇಲ್ಲಿ ರಿಜಿಸ್ಟರ್ ಅಂತ ನೀವು ಕ್ಲಿಕ್ ಮಾಡಿ. ರಿಜಿಸ್ಟರ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಇಲ್ಲಿ ರಿಜಿಸ್ಟ್ರೇಷನ್ ಸಕ್ಸಸ್ಫುಲಿ ಅಂತ ಬರುತ್ತೆ. ನಂತರ ನೀವೇನು ಮಾಡಬೇಕು, ನಿಮ್ಮ ಒಂದು ಲಾಗಿನ್ನ ನೀವು ಮತ್ತೆ ಈ ಪೇಜ್ಗೆ ಮಾಡಬೇಕಾಗತ್ತೆ. ಲಾಗಿನ್ ಯಾವ ರೀತಿಯಪ್ಪ ಅಂತಂದರೆ ನಿಮಗೆ ಇಲ್ಲಿ ನೋಡ್ತಿರ್ಬೋದು, ಮೊದಲಿಗೆ ನೀವು ಏನು ಮಾಡಿರ್ತೀರ, ನಿಮ್ಮ ಒಂದು ಮೊಬೈಲ್ ನಂಬರ್ನ ಕೊಟ್ಟಿರ್ತೀರ, ಆ ಒಂದು ಮೊಬೈಲ್ ನಂಬರ್ನ ಒಂದು ಯೂಸರ್ ನೇಮ್ನಲ್ಲಿ ಹಾಕಬೇಕಾಗತ್ತೆ. ನಂತರ ಒಂದು ಪಾಸ್ವರ್ಡ್ನ ಕ್ರಿಯೇಟ್ ಮಾಡಿರ್ತೀರಲ್ಲ, ಆ ಪಾಸ್ವರ್ಡ್ನ ಹಾಕಿ ಇಲ್ಲಿ ಕ್ಯಾಪ್ಚರ್ ಕೋಡ್ನ ನಾವು ಹಾಕಬೇಕಾಗತ್ತೆ. ಕ್ಯಾಪ್ಚರ್ ಕೋಡ್ನ ಹಾಕಿ ಇಲ್ಲಿ ಮತ್ತೆ ಲಾಗಿನ್ ಅಂತ ಕ್ಲಿಕ್ ಮಾಡಿ. ನೋಡಿ ಫ್ರೆಂಡ್ಸ್, ಲಾಗಿನ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಇಲ್ಲಿ ಹೊಸದಾಗಿ ಒಂದು ವೋಟರ್ ಐ ಡಿ ಕಾರ್ಡ್ಗೆ ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸೋಕೆ ಈಗ ಒಂದು ಆಪ್ಷನ್ ನಿಮಗೆ ಕಂಡು ಬರುತ್ತೆ ಅಂತಲೇ ಹೇಳ್ಬೋದು. ಅಂದರೆ ಇಲ್ಲಿ ಲೆಫ್ಟ್ಸೈಡ್ಗೆ ನೋಡ್ತಿರ್ಬೋದು ಫ್ರೆಶ್ ಇನ್ಕ್ಲೂಜೇಷನ್ ಆರ್ ಎನ್ರೋಲ್ಮೆಂಟ್ ಅಂತ ಒಂದು ಆಪ್ಷನ್ ಕಾಣ್ತಾ ಇದೆ. ಇಲ್ಲಿ ನಿಮಗೆ ಲೆಫ್ಟ್ಸೈಡ್ನಲ್ಲಿ ನೋಡ್ತಿರ್ಬೋದು ಈ ಒಂದು ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ಇಲ್ಲಿ ಕ್ಲಿಕ್ ಮಾಡಿದರೆ ನಿಮಗೆ ಮೊದಲನೇದಾಗಿ ಇಲ್ಲಿ ಸಿಟಿಜನ್ಶಿಪ್ ಅಂತ ಕೇಳುತ್ತೆ. ಇಲ್ಲಿ ಇಂಡಿಯಾ ಅಂತ ಒಂದು ಫಸ್ಟ್ನೇ ಆಪ್ಷನ್ ಇದೆ ನೋಡಿ ಫ್ರೆಂಡ್ಸ್, ಈ ಐ ರೀಸೈಡ್ ಇನ್ ಇಂಡಿಯಾ ಅಂತ ಒಂದು ಆಪ್ಷನ್ ಇದೆಯಲ್ಲ, ಇದನ್ನು ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ಅಂದರೆ ಇಂಡಿಯಾಕ್ಕೆ ಸಂಬಂಧಪಟ್ಟಂಥ ನಾಗರಿಕರಾಗಿದ್ದರೆ ನೀವು ಇದನ್ನು ಕ್ಲಿಕ್ ಮಾಡಬೇಕಾಗುತ್ತೆ. ಒಂದು ವೇಳೆ ಇಂಡಿಯಾ ಬಿಟ್ಟು ಹೊರ ದೇಶದಲ್ಲಿದ್ದರೆ ನೀವು ಕೆಳಗಡೆ ಕ್ಲಿಕ್ ಮಾಡಬೇಕಾಗುತ್ತೆ. ಇಲ್ಲಿ ಕ್ಲಿಕ್ ಮಾಡಿದ ನಂತರ ನಿಮಗೆ ನಿಮ್ಮ ಒಂದು ಸೆಲೆಕ್ಟನ್ನು ನಿಮ್ಮ ಒಂದು ಸ್ಟೇಟನ್ನು ನೀವು ನಂತರ ಸೆಲೆಕ್ಟ್ ಮಾಡ್ಕೊಬೇಕಾಗತ್ತೆ. ಇಲ್ಲಿ ಸ್ಟೇಟನ್ನು ಸೆಲೆಕ್ಟ್ ಮಾಡ್ಕೊಂಡ ನಂತರ ಇಲ್ಲಿ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿ. ಫ್ರೆಂಡ್ಸ್, ಇಲ್ಲಿ ನಿಮಗೆ ನೋಡ್ತಿರ್ಬೋದು ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿದರೆ ನಿಮಗೆ ವೋಟರ್ ಐ ಡಿ ಕಾರ್ಡ್ಗೆ ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಬೇಕಂತಂದರೆ ನೀವು 6 ಸ್ಟೆಪ್ಗಳನ್ನು ಫುಲ್ಫಿಲ್ ಮಾಡಬೇಕಾಗತ್ತೆ. ಇಲ್ಲಿ ನಿಮಗೆ ನೋಡ್ತಿರ್ಬೋದು ಈಗ 6 ಒಂದು ಸ್ಟೆಪ್ಗಳನ್ನ ಯಾವ ರೀತಿ ಫುಲ್ಫಿಲ್ ಮಾಡಬೇಕನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಫ್ರೆಂಡ್ಸ್, ಇಲ್ಲಿ ನಿಮಗೆ ಮೊದಲೇ ಸ್ಟೆಪ್ನಲ್ಲಿ ನಾವು ಅಡ್ರೆಸ್ಸನ್ನು ಫುಲ್ಫಿಲ್ ಮಾಡಬೇಕಾಗತ್ತೆ. ಅಂದರೆ ಮೊದಲಿಗೆ ಇಲ್ಲಿ ನಿಮ್ಮ ಸ್ಟೇಟು ಆಟೋಮೆಟಿಕ್ಕಾಗಿ ಬಂದಿರುತ್ತೆ, ನಂತರ ನಿಮ್ಮ ಒಂದು ಡಿಸ್ಟಿಕ್ಕನ್ನು ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ. ನಂತರ ಇಲ್ಲಿ ನೋಡ್ತಿರ್ಬೋದು ನಿಮಗೆ ಮ್ಯಾಂಡೇಟ್ರಿ ಆಗಿ ಒಂದು ಸ್ಟಾರ್ ಮಾರ್ಕ್ ಇರುವಂಥ ಎಲ್ಲ ಕಾಲಮ್ಗಳನ್ನ ನೀವು ಮ್ಯಾಂಡೇಟ್ರಿ ಆಗಿ ಫುಲ್ಫಿಲ್ ಮಾಡಬೇಕಾಗುತ್ತೆ. ನಂತರ ಇಲ್ಲಿ ಹೌಸ್ ನಂಬರ್ ಅಂತ ಕೇಳುತ್ತೆ, ನಿಮ್ಮ ಒಂದು ಆಧಾರ್ ಕಾರ್ಡ್ನಲ್ಲಿ ಹೌಸ್ ನಂಬರ್ ಏನಿತ್ತಪ್ಪ ಅಂತಂದರೆ ಅದನ್ನು ಹೌಸ್ ನಂಬರ್ ಹಾಕಬೇಕಾಗುತ್ತೆ. ಇಲ್ಲಿ ಆಟೋಮೆಟಿಕ್ಕಾಗಿ ನಿಮಗೆ ಒಂದು ರೈಟ್ ಸೈಡ್ಗೆ ನೋಡ್ತಿರ್ಬೋದು ನೀವು ಇಂಗ್ಲೀಷ್ನಲ್ಲಿ ಹಾಕಿದ ನಂತರ ಇದೇನಾಗುತ್ತೆ, ನಿಮಗೆ ಇಲ್ಲಿ ನಿಮ್ಮ ಲೋಕಲ್ ಲ್ಯಾಂಗ್ವೇಜ್ ಏನಿರುತ್ತೆ ಅದರಲ್ಲಿ ಕನ್ವರ್ಟ್ ಆಗುತ್ತೆ ಅಂತಲೇ ಹೇಳ್ಬೋದು. ಇಲ್ಲಿ ನಿಮ್ಮ ಒಂದು ಲೋಕಲ್ ಲ್ಯಾಂಗ್ವೇಜ್ನಲ್ಲಿ ಸರಿಯಾಗಿ ನೀವು ಹಾಕಿದಂಥ ಒಂದು ಮಾಹಿತಿ ಸರಿಯಾಗಿ ಬಂತಪ್ಪ ಅಂತಂದರೆ ಓಕೆ, ಇಲ್ಲ ಒಂದು ವೇಳೆ ಸರಿಯಾಗಿ ಬಂದಿಲ್ಲ ಸ್ಪೆಲ್ಲಿಂಗ್
ಮಿಸ್ಟೇಕ್ ಆಗ್ತಾ ಇದೆ ಅಂತಂದ್ರೆ, ಇಲ್ಲಿ ಒಂದು ಕೀಬೋರ್ಡ್ ಕಾಣ್ತಾ ಇದೆ ರೈಟ್ ಸೈಡ್ ನೋಡ್ತಿರ್ಬೋದು, ಇಲ್ಲಿ ಕ್ಲಿಕ್ ಮಾಡಿ ನಿಮಗೆ ಕನ್ನಡ ಲ್ಯಾಂಗ್ವೇಜ್ ಅಲ್ಲಿ ಈ ಒಂದು ಕೀಬೋರ್ಡ್ ಮುಖಾಂತರ ಏನಾದರೂ ಕರಪ್ಷನ್ ಮಾಡಾಗಿತ್ತಪ್ಪ ಅಂತಂದ್ರೆ ಮಾಡ್ಕೊಬಹುದು. ಒಂದು ವೇಳೆ ನಿಮಗೆ ಈ ಒಂದು ಕೀಬೋರ್ಡ್ ಮುಖಾಂತರ ಒಂದು ಅಡ್ರೆಸ್ ಅನ್ನ ಹಾಕಕ್ ಬಂದಿಲ್ಲಪ್ಪ ಅಂತಂದ್ರೆ ನೀವು ಏನ್ ಮಾಡಬೇಕು, ಮೇಲ್ಗಡೆ ಒಂದು ನ್ಯೂ ಟ್ಯಾಬ್ ಅನ್ನ ಓಪನ್ ಮಾಡ್ಕೊಳ್ಳಿ. ನ್ಯೂ ಟ್ಯಾಬ್ ಅನ್ನ ಓಪನ್ ಮಾಡ್ಕೊಂಡು ಇಲ್ಲಿ ಕನ್ನಡ ಟೈಪಿಂಗ್ ಅಂತ ನೀವು ಸರ್ಚ್ ಮಾಡಬೇಕಾಗುತ್ತೆ. ಕನ್ನಡ ಟೈಪಿಂಗ್ ಅಂತ ಸರ್ಚ್ ಮಾಡಿದ್ರೆ ನಿಮಗೆ ಇಲ್ಲಿ ಕನ್ನಡ ಟೈಪಿಂಗ್ ಬರುತ್ತೆ. ಇದ್ರ ಮೇಲೆ ಫಸ್ಟ್ ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ಫಸ್ಟ್ ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡಿದ ನಂತರ ಇಲ್ಲಿ ನಿಮಗೆ ಕನ್ನಡ ಟೈಪಿಂಗು ಮಾಡೋದು ತೋರಿಸ್ತೀನಿ ನಾನು ನಿಮಗೆ ಯಾವ ರೀತಿ ಅಂತ. ಇಲ್ಲಿ ಜಸ್ಟ್ ಇಲ್ಲಿ ನೀವು ಕನ್ನಡ ಟೈಪಿಂಗ್ನಲ್ಲಿ ನೀವು ಇಂಗ್ಲೀಷ್ನಲ್ಲಿ ಟೈಪ್ ಮಾಡಿದರೆ ಅದು ಕನ್ನಡದಲ್ಲಿ ಬರುತ್ತೆ ಅಂತ ಹೇಳ್ಬೋದು. ಫ್ರೆಂಡ್ಸ್ ಇಲ್ಲಿ ನೋಡ್ತಿರ್ಬೋದು ನಾನು ಇಂಗ್ಲೀಷ್ನಲ್ಲಿ ಟೈಪ್ ಮಾಡ್ತಾ ಇದ್ದೀನಿ, ಟೈಪ್ ಮಾಡಿದ್ರೆ ಇಲ್ಲಿ ಕನ್ನಡದಲ್ಲಿ ಕನ್ವರ್ಟ್ ಆಗುತ್ತೆ ಅಂತಲೇ ಹೇಳ್ಬೋದು. ಈ ರೀತಿಯಾಗಿ ನೀವು ಕನ್ವರ್ಟ್ ಆದ ತಕ್ಷಣ ನೀವು ಇದನ್ನ ಏನು ಮಾಡಬೇಕು, ಕಾಪಿ ಮಾಡ್ಕೊಬೇಕಾಗುತ್ತೆ. ಇದನ್ನು ಕಾಪಿ ಮಾಡ್ಕೊಂಡು ಅಲ್ಲಿ ನೀವು ಪೇಸ್ಟ್ ಮಾಡಿದ್ರೆ ಅದು ಸರಿಯಾಗಿ ಆಗುತ್ತೆ ಅಂತಲೇ ಹೇಳ್ಬೋದು. ಇಲ್ಲಿ ಕಾಪಿ ಮಾಡ್ತಾ ಇದ್ದೀನಿ, ಕಾಪಿ ಮಾಡಿದ ತಕ್ಷಣ ನೀವೇನು ಮಾಡಬೇಕು ಅದನ್ನು ಇಲ್ಲಿ ಏನು ನಿಮ್ಮ ಒಂದು ಅಡ್ರೆಸ್ನ ಎದುರಿಗೆ ಒಂದು ಲೋಕಲ್ ಲ್ಯಾಂಗ್ವೇಜ್ನಲ್ಲಿ ಬಾಕ್ಸ್ ಇರುತ್ತಲ್ಲ ಅಲ್ಲಿ ನೀವು ಪೇಸ್ಟ್ ಮಾಡಬೇಕಾಗತ್ತೆ. ಈ ರೀತಿಯಾಗಿ ಪೇಸ್ಟ್ ಎಲ್ಲ ಒಂದು ಕಾಲಮ್ಗಳನ್ನ ನೀವು ಸರಿಯಾಗಿ ಇಲ್ಲಿ ನೀವು ಇಂಗ್ಲೀಷ್ನಲ್ಲಿ ಮಾಹಿತಿ ಕೊಟ್ಟ ನಂತರ ಇಲ್ಲಿ ಕನ್ನಡದಲ್ಲಿ ಬಂದಿಲ್ಲ ಅಂತಂದರೆ ನೀವು ಈ ರೀತಿಯಾಗಿ ಕನ್ನಡ ಟೈಪಿಂಗನ್ನು ಯೂಸ್ ಮಾಡ್ಕೊಂಡು ಕಾಪಿ ಪೇಸ್ಟ್ನ ಮಾಡ್ಬೋದು. ನಂತರ ಇಲ್ಲಿ ನಿಮ್ಮ ಒಂದು ಸ್ಟ್ರೀಟನ್ನು ಹಾಕಬೇಕಾಗತ್ತೆ, ಅಂದರೆ ನಿಮ್ಮ ಯಾವ ಏರಿಯಾದಲ್ಲಿ ವಾಸವಾಗಿದ್ದೀರಿ ಅನ್ನೋದನ್ನು ನೀವು ಹಾಕಬೇಕಾಗತ್ತೆ. ಹಾಕಿದ ನಂತರ ಇಲ್ಲಿ ಕನ್ನಡದಲ್ಲಿ ನಿಮಗೆ ಅದು ಟ್ರಾನ್ಸ್ಲೇಟ್ ಆಗುತ್ತೆ ಅಂತಲೇ ಹೇಳ್ಬೋದು. ಒಂದು ವೇಳೆ ಸರಿಯಾಗಿ ಇಲ್ಲಿ ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಆಗಿಲ್ಲ ಅಂದರೆ ಸೇಮ್ ಕನ್ನಡ ಟೈಪಿಂಗ್ನಲ್ಲಿ ಹೋಗಿ ನೀವು ಜಸ್ಟ್ ಇಂಗ್ಲೀಷ್ನಲ್ಲಿ ಟೈಪ್ ಮಾಡಿದ್ರೆ ಅಲ್ಲಿ ಕನ್ನಡದಲ್ಲಿ ಕನ್ವರ್ಟ್ ಆಗುತ್ತೆ, ಅದನ್ನು ಕಾಪಿ ಮಾಡಿ ಪೇಸ್ಟ್ ಮಾಡಬೇಕಾಗತ್ತೆ. ನಂತರ ನಿಮ್ಮ ಒಂದು ವಿಲೇಜ್ ಯಾವುದು ಅಂತ ಅಲ್ಲಿ ಹಾಕಬೇಕಾಗತ್ತೆ. ನಂತರ ಪೋಸ್ಟ್ ಆಫೀಸ್ ಹಾಕಿ ಮತ್ತು ನಿಮ್ಮ ಒಂದು ಊರಿನ ಒಂದು ಪಿನ್ ಕೋಡ್ ಸಂಖ್ಯೆಯನ್ನು ನೀವು ಹಾಕಬೇಕಾಗತ್ತೆ. ಹಾಕಿದ ನಂತರ ಇಲ್ಲಿ ಕೆಳಗಡೆ ನೋಡ್ತಿರ್ಬೋದು ನಿಮಗೆ ನೀವು ಕೊಟ್ಟಂಥ ಒಂದು ಅಡ್ರೆಸ್ನಲ್ಲಿ ಎಷ್ಟು ವರ್ಷದಿಂದ ನೀವು ವಾಸವಾಗಿದ್ದೀರಾ ಅನ್ನೋದನ್ನು ಇಲ್ಲಿ ಡೇಟನ್ನು ಸೆಲೆಕ್ಟ್ ಮಾಡ್ಕೊಬೇಕಾಗತ್ತೆ. ಅಂದರೆ ಇಲ್ಲಿ ನೋಡ್ತಿರ್ಬೋದು ಒಂದು ಕಾಲಮ್ ಇದೆ, ಇಲ್ಲಿ ಕಾಲಮ್ನಲ್ಲಿ ಕ್ಲಿಕ್ ಮಾಡಿದ್ರೆ ನಿಮಗೆ ಇಲ್ಲಿ ನೀವು ಎಷ್ಟು ವರ್ಷದಿಂದ ಅದಿರಿ ಆ ಒಂದು ಮನೆ ಅಡ್ರೆಸ್ನಲ್ಲಿ ಅನ್ನೋದನ್ನು ನೀವು ಸೆಲೆಕ್ಟ್ ಮಾಡಬೇಕಾಗತ್ತೆ. ನೀವು ಇಲ್ಲಿ ಈ ರೀತಿಯಾಗಿ ಒಂದು ನೀವು ಎಷ್ಟು ವರ್ಷದಿಂದ ಅದಿರಿ ಅನ್ನೋದನ್ನು ನೀವು ಇಲ್ಲಿ ಸೆಲೆಕ್ಟ್ ಮಾಡಬೇಕಾಗತ್ತೆ. ಸೆಲೆಕ್ಟ್ ಮಾಡಿದ ನಂತರ ಮತ್ತೆ ಇಲ್ಲಿ ಕೆಳಗಡೆ ಬರಬೇಕಾಗತ್ತೆ, ಅಪ್ಲೋಡ್ ಡಾಕ್ಯುಮೆಂಟ್ ಅಂತ ಕೇಳುತ್ತೆ. ಅಂದರೆ ನಿಮ್ಮ ಒಂದು ಮೇಲೆ ಕೊಟ್ಟಿರುವಂಥ ಒಂದು ಅಡ್ರೆಸ್ ಏನಿದೆ ಅದಕ್ಕೆ ಸಂಬಂಧಪಟ್ಟಂಥ ಒಂದು ಡಾಕ್ಯುಮೆಂಟ್ನ ನೀವು ಇಲ್ಲಿ ಅಪ್ಲೋಡ್ ಮಾಡಬೇಕಾಗತ್ತೆ. ಆ ಒಂದು ಡಾಕ್ಯುಮೆಂಟ್ನ ನೀವು ಮೊದಲಿಗೆ ಸ್ಕ್ಯಾನ್ ಮಾಡ್ಕೊಂಡು ಇಟ್ಕೊಂಡಿರಬೇಕಾಗತ್ತೆ. ಅದು JPG ಮತ್ತು JPEG ಫೈಲ್ನಲ್ಲಿ ಒಂದು ಫಾರ್ಮೆಟ್ನಲ್ಲಿ ಇರಬೇಕಾಗತ್ತೆ. ಮತ್ತು ಆ ಒಂದು ಫೈಲ್ ಸೈಜ್ ಬಂದು 2 MB ಒಳಗಡೆ ಇರಬೇಕಾಗತ್ತೆ. ಇಲ್ಲಿ ನಿಮಗೆ ಚೂಸ್ ಫೈಲ್ ಅಂತ ಇದೆಯಲ್ಲ ಫ್ರೆಂಡ್ಸ್, ಇಲ್ಲಿ ನೀವು ಕ್ಲಿಕ್ ಮಾಡಿದ್ರೆ ಆ ಒಂದು ಡಾಕ್ಯುಮೆಂಟ್ನ ಎಲ್ಲಿ ಸೇವ್ ಮಾಡಿರ್ತೀರೋ ಅಲ್ಲಿಂದ ನೀವು ಅಪ್ಲೋಡ್ ಮಾಡಬೇಕಾಗತ್ತೆ. ಅಂದರೆ ಇಲ್ಲಿ ಅಡ್ರೆಸ್ ಪ್ರೂಫಿಗೆ ಯಾವ ಒಂದು ಡಾಕ್ಯುಮೆಂಟ್ನ ಕೊಡ್ತೀರ ಅನ್ನೋದನ್ನು ಇಲ್ಲಿ ಟೈಪ್ ಆಫ್ ಡಾಕ್ಯುಮೆಂಟ್ ಅಂತ ಇದೆಯಲ್ಲ ಇಲ್ಲಿ ಕ್ಲಿಕ್ ಮಾಡಿದ್ರೆ ನಿಮಗೆ ಇಲ್ಲಿ ಬರುತ್ತೆ ಡ್ರೈವಿಂಗ್ ಲೈಸೆನ್ಸ್, ಬ್ಯಾಂಕ್ ಪಾಸ್ಬುಕ್, ರೇಷನ್ ಕಾರ್ಡು, ಈ ಒಂದು ಲಿಸ್ಟ್ನಲ್ಲಿ ಇರುವಂಥ ಒಂದು ಡಾಕ್ಯುಮೆಂಟ್ನ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಂಡು ಆ ಒಂದು ಡಾಕ್ಯುಮೆಂಟ್ನ ಅಪ್ಲೋಡ್ ಮಾಡಬೇಕಾಗತ್ತೆ. ನಾನು ಇಲ್ಲಿ ಬ್ಯಾಂಕ್ ಪಾಸ್ಬುಕ್ ಅಂತ ನಾನು ಸೆಲೆಕ್ಟ್ ಮಾಡಿದ್ದೀನಿ. ನಂತರ ಇಲ್ಲಿ ಚೂಸ್ ಫೈಲ್ ಅಂತದೆಲ್ಲ ಇಲ್ಲಿ ಕ್ಲಿಕ್ ಮಾಡಿ ನಿಮಗೆ ಆ ಒಂದು ಡಾಕ್ಯುಮೆಂಟ್ ಎಲ್ಲಿರುತ್ತೆ ಅಲ್ಲಿಂದ ನೀವು ಅಪ್ಲೋಡ್ ಮಾಡಬೇಕಾಗತ್ತೆ. ನೋಡಿ ಫ್ರೆಂಡ್ಸ್, ಇಲ್ಲಿ ಡಾಕ್ಯುಮೆಂಟ್ನ ಅಪ್ಲೋಡ್ ಮಾಡಿದ ನಂತರ ನೀವು ಮತ್ತೆ ಇಲ್ಲಿ ಕೆಳಗಡೆ ಬಂದರೆ ನಿಮಗೆ ಒಂದು ನಿಮ್ಮ ಒಂದು ಫ್ಯಾಮಿಲಿಯಲ್ಲಿ ಇರುವಂಥ ಯಾರ್ದಾದರೂ ಒಂದು ವೋಟರ್ ಐ ಡಿ ಕಾರ್ಡ್ ನಂಬರ್ನ ಹಾಕಬೇಕಾಗತ್ತೆ. ಯಾರ್ದಾದರೂ ಬೇಕಾದರೆ ನಿಮ್ಮ ಒಂದು ಮನೆಯಲ್ಲಿ ಇರುವಂಥ ಒಂದು ವೋಟರ್ ಐ ಡಿ ಕಾರ್ಡ್ ನಂಬರ್ನ ನೀವು ಇಲ್ಲಿ ಹಾಕಿ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿ. ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿದ್ರೆ ನಿಮಗೆ ಮೊದಲೇ ಸ್ಟೆಪ್ ಕಂಪ್ಲೀಟ್ ಆಗಿದೆ. ಇಲ್ಲಿ ನಂತರ ನಾವು 2nd step ಡೇಟ್ ಆಫ್ ಬರ್ತ್ನ ಸೆಲೆಕ್ಟ್ ಹಾಕಬೇಕಾಗತ್ತೆ, ಅಂದರೆ ಡೇಟ್ ಆಫ್ ಬರ್ತ್ ಡೀಟೇಲ್ಸ್ನ ಕೊಡಬೇಕಾಗತ್ತೆ. ನಂತರ ನಿಮ್ಮ ಒಂದು ಯಾರು ಅರ್ಜಿಯನ್ನು ಸಲ್ಲಿಸಿರ್ತಾರೋ ಅಂದರೆ ಹೊಸ ವೋಟರ್ ಐ ಡಿ ಕಾರ್ಡ್ಗೆ ಅವರ ಒಂದು ಡೇಟ್ ಆಫ್ ಬರ್ತ್ನ ಈ ಒಂದು ಕಾಲಮ್ನಿಂದ ನಾವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಬೇಕಾಗತ್ತೆ. ಡೇಟ್ ಆಫ್ ಬರ್ತ್ನ ಸೆಲೆಕ್ಟ್ ಮಾಡ್ಕೊಂಡ ನಂತರ ಇಲ್ಲಿ ನೋಡ್ತಿರ್ಬೋದು ನಿಮ್ಮ ಒಂದು ಸ್ಟೇಟನ್ನು ನೀವು ನಂತರ ಇಲ್ಲಿ ಸೆಲೆಕ್ಟ್ ಮಾಡ್ಕೊಬೇಕಾಗತ್ತೆ. ನಂತರ ಡಿಸ್ಟಿಕ್ಕನ್ನು ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಇದೆಲ್ಲ ಆದ ನಂತರ ಇಲ್ಲಿ ಡಾಕ್ಯುಮೆಂಟ್ನ ಅಪ್ಲೋಡ್ ಮಾಡಬೇಕಾಗತ್ತೆ, ಅಂದರೆ ನಿಮ್ಮ ಒಂದು ಡೇಟ್ ಆಫ್ ಬರ್ತ್ಗೆ ಸಂಬಂಧಪಟ್ಟಂಥ ಒಂದು ಡಾಕ್ಯುಮೆಂಟ್ನ ಅಪ್ಲೋಡ್ ಮಾಡಬೇಕಾಗತ್ತೆ. ಇಲ್ಲಿ ಟೈಪ್ ಆಫ್ ಡಾಕ್ಯುಮೆಂಟ್ ಇದ್ದೇವೆ, ಇಲ್ಲಿ ಸೆಲೆಕ್ಟ್ ಅಂತ ಕ್ಲಿಕ್ ಮಾಡಿದ್ರೆ ನಿಮಗೆ ಈ ಲಿಸ್ಟ್ನಲ್ಲಿ ಇರುವಂಥ ಯಾವುದಾದ್ರೂ ಒಂದು ಡಾಕ್ಯುಮೆಂಟ್ನ ನೀವು ಅಪ್ಲೋಡ್ ಮಾಡಬೇಕಾಗತ್ತೆ. ಈ ಒಂದು ಡಾಕ್ಯುಮೆಂಟ್ ಬಂದು JPG ಮತ್ತು JPEG ಫಾರ್ಮೆಟ್ನಲ್ಲಿ ಇರಬೇಕಾಗತ್ತೆ, ಮತ್ತು 2 MB ಒಳಗಡೆ ಇರಬೇಕಾಗತ್ತೆ. ಇಲ್ಲಿ ನಾನು ಆಧಾರ್ ಕಾರ್ಡ್ ಅಂತ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ನೀವು ಯಾವುದಾದ್ರೂ ಒಂದು ಈ ಲಿಸ್ಟ್ನಿಂದ ಇರುವಂಥ ನಿಮ್ಮಲ್ಲಿ ಇರುವಂಥ ಒಂದು ಡಾಕ್ಯುಮೆಂಟ್ನ ಸೆಲೆಕ್ಟ್ ಮಾಡ್ಕೊಂಡು ಈ ಒಂದು ಡಾಕ್ಯುಮೆಂಟ್ನ ಅಪ್ಲೋಡ್ ಮಾಡಬೇಕಾಗತ್ತೆ. ಇಲ್ಲಿ ಚೂಸ್ ಫೈಲ್ ಅಂತ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ ಆ ಡಾಕ್ಯುಮೆಂಟ್ನ ಎಲ್ಲಿ ಸೇವ್ ಮಾಡಿದ್ರೋ ಅಲ್ಲಿಂದ ನೀವು ಅಪ್ಲೋಡ್ ಮಾಡಬೇಕಾಗತ್ತೆ. ನೋಡಿ ಫ್ರೆಂಡ್ಸ್, ಇಲ್ಲಿ ನಾನು ಈಗ ಆಧಾರ್ ಕಾರ್ಡ್ನ ಅಪ್ಲೋಡ್ ಮಾಡಿದ್ದೀನಿ. ಅಪ್ಲೋಡ್ ಮಾಡಿದ ನಂತರ ಕೆಳಗಡೆ ಇಲ್ಲಿ ಏಜ್ ಡಿಕ್ಲರೇಷನ್ ಅಂತ ಬರುತ್ತೆ. ಏಜ್ ಡಿಕ್ಲರೇಷನ್ ಬಂದು ಅಲ್ಲಿ ನಿಮಗೆ ನೋಡ್ತಿರ್ಬೋದು ಡೌನ್ಲೋಡ್ ಏಜ್ ಡಿಕ್ಲರೇಷನ್ ಫಾರ್ಮ್ ಅಂತ ಇದೆ. ಇದ್ರ ಮೇಲೆ ಕ್ಲಿಕ್ ಮಾಡಿ ಈ ಒಂದು ಫಾರ್ಮನ್ನು ನೀವು ಡೌನ್ಲೋಡ್ ಮಾಡ್ಕೊಬೇಕಾಗತ್ತೆ. ಈ ಒಂದು ಡಿಕ್ಲರೇಷನ್ ಫಾರ್ಮ್ನ ನೀವೇನು ಮಾಡಬೇಕು, ಒಂದು ಪ್ರಿಂಟನ್ನು ತಗೊಳ್ಬೇಕಾಗುತ್ತೆ. ಪ್ರಿಂಟನ್ನು ತಗೊಂಡು ಇಲ್ಲಿ ಯಾರು ಅರ್ಜಿಯನ್ನು ಸಲ್ಲಿಸ್ತಿರ್ತಾರೆ ಅವರು ಗಂಡ್ಮಕ್ಕಳಾಗಿದ್ದರೆ ಅವರ ಒಂದು ಹೆಸರನ್ನು ಹಾಕಿ ಇಲ್ಲಿ ತಂದೆ ಹೆಸರನ್ನ ಹಾಕಬೇಕಾಗುತ್ತೆ. ಅಥವಾ ಒಂದು ವೇಳೆ ಹೆಣ್ಮಕ್ಕಳಾಗಿದ್ದರೆ ಆ ಒಂದು ಹೆಣ್ಮಕ್ಕಳ ಒಂದು ಹೆಸರನ್ನ ಹಾಕಿ ನಂತರ ಇಲ್ಲಿ ಗಂಡನ ಹೆಸರನ್ನ ಹಾಕಬೇಕಾಗತ್ತೆ. ಹಾಕಿದ ನಂತರ
ಕೆಳಗಡೆ ಮಾಡಬೇಕಾಗತ್ತೆ. ಇಲ್ಲಿ ನೋಡ್ತಿರ್ಬೋದು ನಿಮಗೆ, ಇಲ್ಲಿ ಸಿಗ್ನೇಚರ್ನ ನೀವು ಮಾಡಬೇಕಾಗತ್ತೆ. ಇದನ್ನು ಮಾಡಿದ ನಂತರ ಮತ್ತೆ ಇದನ್ನು ಏನು ಮಾಡಬೇಕು, ನೀವು ಸ್ಕ್ಯಾನ್ ಮಾಡ್ಕೊಂಡು ಮತ್ತೆ ಈ ಒಂದು ಏನು ಡಿಕ್ಲರೇಷನ್ ಇರುತ್ತಲ್ಲ ಇದನ್ನು ಅಪ್ಲೋಡ್ ಮಾಡಬೇಕಾಗತ್ತೆ. ನಂತರ ಇಲ್ಲಿ ಡಿಕ್ಲರೇಷನ್ನ ಅಪ್ಲೋಡ್ ಮಾಡಿದ ನಂತರ ಇಲ್ಲಿ ಕೆಳಗಡೆ ನೀವು ಮತ್ತೆ ನೆಕ್ಸ್ಟ್ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ನೋಡಿ ಫ್ರೆಂಡ್ಸ್, ಇಲ್ಲಿ ಎರಡನೇ ಸ್ಟೆಪ್ನ ನಾವು ಕಂಪ್ಲೀಟ್ ಮಾಡಿದ್ವಿ. ಈಗ ಮೂರನೇ ಸ್ಟೆಪ್ನಲ್ಲಿ ಬಂದಿದ್ವಿ. ಅಂದರೆ ನಿಮ್ಮ ಒಂದು ವಿಧಾನಸಭಾ ಕ್ಷೇತ್ರ ಯಾವ್ದು ಬರುತ್ತೆ ಅನ್ನೋದನ್ನ ಇಲ್ಲಿ ಸೆಲೆಕ್ಟ್ ಮಾಡ್ಕೊಬೇಕಾಗತ್ತೆ. ಅಂದರೆ ಇಲ್ಲಿ ಸೆಲೆಕ್ಟ್ ಅಂತ ಇದೆಯಲ್ಲ, ಇಲ್ಲಿ ಕ್ಲಿಕ್ ಮಾಡಿದ್ರೆ ಕೆಳಗಡೆ ನಿಮಗೆ ನೋಡ್ತಿರ್ಬೋದು ಹಲವಾರು ನಿಮ್ಮ ಇದೊಂದು ಇದರ ಲಿಸ್ಟ್ನಲ್ಲಿ ನಿಮ್ಮ ಒಂದು ವಿಧಾನಸಭಾ ಕ್ಷೇತ್ರ ಯಾವ್ದು ಬರುತ್ತೆ ಅನ್ನೋದನ್ನ ನೀವು ಇಲ್ಲಿಂದ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡು ನಂತರ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿ. ಈಗ ಮೂರನೇ ಸ್ಟೆಪ್ ಕಂಪ್ಲೀಟ್ ಆಗಿದೆ ಫ್ರೆಂಡ್ಸ್. ನಂತರ ನಾಲ್ಕನೇ ಸ್ಟೆಪ್ ಪರ್ಸನಲ್ ಡೀಟೇಲ್ಸ್ನ ನಾವು ಇಲ್ಲಿ ಫುಲ್ಫಿಲ್ ಮಾಡಬೇಕಾಗತ್ತೆ. ಫ್ರೆಂಡ್ಸ್, ಇಲ್ಲಿ ಪರ್ಸನಲ್ ಡೀಟೇಲ್ಸ್ನಲ್ಲಿ ನಿಮ್ಮ ಒಂದು ಹೆಸರನ್ನ ಹಾಕಬೇಕು. ಅಂದರೆ ಯಾರು ವೋಟರ್ ಐ ಡಿ ಕಾರ್ಡ್ಗೆ ಅರ್ಜಿಯನ್ನು ಸಲ್ಲಿಸುತ್ತಾರೋ ಅವರ ಒಂದು ಹೆಸರನ್ನ ಹಾಕಬೇಕಾಗತ್ತೆ. ನಂತರ ಇಲ್ಲಿ ರೈಟ್ ಸೈಡ್ಗೆ ನಿಮ್ಮ ಒಂದು ರೀಜನಲ್ ಲ್ಯಾಂಗ್ವೇಜ್ನಲ್ಲಿ ಅದು ಕನ್ವರ್ಟ್ ಆಗುತ್ತೆ ಅಂತಲೇ ಹೇಳ್ಬೋದು. ಒಂದು ವೇಳೆ ಇಲ್ಲಿ ಸರಿಯಾಗಿ ಕನ್ವರ್ಟ್ ಆಗಿಲ್ಲಪ್ಪ ಅಂತಂದರೆ ಜಸ್ಟ್ ನೀವು ಕನ್ನಡ ಟೈಪಿಂಗ್ನಿಂದ ನೀವು ಅದನ್ನು ಕಾಪಿ ಪೇಸ್ಟನ್ನು ಮಾಡ್ಬೋದು. ನಾನು ನಿಮಗೆ ಮೊದಲಿಗೆ ತಿಳಿಸ್ಕೊಡ್ತೀನಿ ಆ ಥರ. ಇಲ್ಲಿ ನಂತರ ಸರ್ನೇಮ್ ಇರುತ್ತೆ. ಅಂದರೆ ನಿಮಗೆ ಒಂದು ಆಧಾರ್ ಕಾರ್ಡ್ನಲ್ಲಿ ಸರ್ನೇಮ್ ಏನಾದರೂ ಇತ್ತಪ್ಪ ಅಂತಂದರೆ ಆ ಸರ್ನೇಮನ್ನು ಹಾಕ್ಬೋದು ಅಥವಾ ಖಾಲಿ ಬಿಡ್ಬೋದು. ನಂತರ ಇಲ್ಲಿ ಮೇಲ್ ಫಿಮೇಲ್ ಅನ್ನೋದನ್ನು ನೀವು ಇಲ್ಲಿ ಸೆಲೆಕ್ಟ್ ಮಾಡಬೇಕಾಗತ್ತೆ. ನಂತರ ಇಲ್ಲಿ ಕೆಳಗಡೆ ಬಂದರೆ ನಿಮ್ಮ ಒಂದು ತಂದೆ ಅಥವಾ ತಾಯಿ ಅಥವಾ ಗಂಡನ ಒಂದು ಡೀಟೇಲ್ಸ್ನ ಹಾಕಬೇಕಾಗುತ್ತೆ. ಒಂದು ವೇಳೆ ಅರ್ಜಿದಾರ ಏನಾದರೂ ಹೆಣ್ಮಕ್ಳು ಆಗಿದ್ದರೆ, ಅಂದರೆ ಹೊಸದಾಗಿ ಒಂದು ವೋಟರ್ ಐ ಡಿ ಕಾರ್ಡ್ಗೆ ಹೆಣ್ಮಕ್ಳು ಅರ್ಜಿಯನ್ನು ಸಲ್ಲಿಸ್ತಾ ಇದ್ದರೆ ಅವರ ಒಂದು ಗಂಡನ ಹೆಸರನ್ನ ಹಾಕಬೇಕಾಗತ್ತೆ. ಅಂದರೆ ಇಲ್ಲಿ ಮೇಲ್ಗಡೆ ಒಂದು ಏನು ವೈಫು ಫಾದರು ಮದರು ಅಂತ ಇದೆ ನೋಡಿ ಫ್ರೆಂಡ್ಸ್, ಇದನ್ನು ನಾವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಬೇಕಾಗತ್ತೆ. ಅಂದರೆ ಇಲ್ಲಿ ಹಸ್ಬೆಂಡ್ ಅಂತ ಇಲ್ಲ, ಅದರ್ ಅಂತ ಇದೆಯಲ್ಲ ಫ್ರೆಂಡ್ಸ್, ಅದರಲ್ಲಿ ನಾವು ಸೆಲೆಕ್ಟ್ ಮಾಡ್ಕೊಬೇಕಾಗತ್ತೆ. ಒಂದು ವೇಳೆ ಅರ್ಜಿದಾರ ಏನಾದರೂ ಗಂಡ್ಮಕ್ಕಳಾಗಿದ್ದರೆ ಅವರ ಒಂದು ತಂದೆ ಹೆಸರನ್ನ ಅಂದರೆ ಫಾದರ್ ಅಂತ ಸೆಲೆಕ್ಟ್ ಮಾಡ್ಕೊಬೇಕಾಗತ್ತೆ. ನಂತರ ಒಂದು ತಂದೆ ಹೆಸರು ಅಥವಾ ಗಂಡನ ಹೆಸರನ್ನ ಇಲ್ಲಿ ಹಾಕಬೇಕಾಗತ್ತೆ. ಹಾಕಿದ ನಂತರ ನಾವು ಇಲ್ಲಿ ಕೆಳಗಡೆ ಅವರ ಒಂದು ಸರ್ನೇಮ್ ಏನಾದರೂ ಇತ್ತಪ್ಪ ಅಂತಂದರೆ ಹಾಕ್ಬೋದು ಅಥವಾ ಖಾಲಿ ಬಿಡ್ಬೋದು. ನಂತರ ಇಲ್ಲಿ ಕೆಳಗಡೆ ಬಂದರೆ ಅಪ್ಲೋಡ್ ಡಾಕ್ಯುಮೆಂಟ್ ಅಂತ, ಅಂದರೆ ಇಲ್ಲಿ ನಿಮ್ಮ ಒಂದು ಒಂದು ಫೋಟೋವನ್ನು ನೀವು ಅಪ್ಲೋಡ್ ಮಾಡಬೇಕಾಗುತ್ತೆ. ಆ ಒಂದು ಫೋಟೋ ಜೆ ಪಿ ಜಿ ಫಾರ್ಮೆಟು ಮತ್ತು ಜೆ ಪಿ ಇ ಜಿ ಫಾರ್ಮೆಟ್ನಲ್ಲಿ ಇರಬೇಕಾಗುತ್ತೆ. ಮತ್ತು ಅದು 2 MB ಒಳಗಡೆ ಇರಬೇಕಾಗುತ್ತೆ. ಅಂದರೆ ಇಲ್ಲಿ ಚೂಸ್ ಫೈಲ್ ಅಂತ ಇದೆಯಲ್ಲ, ಇಲ್ಲಿ ಕ್ಲಿಕ್ ಮಾಡಿದ್ರೆ ನಿಮ್ಮ ಒಂದು ಫೋಟೋ ಎಲ್ಲಿ ಸೇವ್ ಮಾಡ್ಕೊಂಡಿರ್ತಾರೋ ಅಲ್ಲಿಂದ ನೀವು ಅಪ್ಲೋಡ್ ಮಾಡಬೇಕಾಗುತ್ತೆ. ಫೋಟೋವನ್ನು ಅಪ್ಲೋಡ್ ಮಾಡಿದ ನಂತರ ಇಲ್ಲಿ ಕೆಳಗಡೆ ನೆಕ್ಸ್ಟ್ ಅಂತ ಇದೆಯಲ್ಲ, ಇಲ್ಲಿ ಕ್ಲಿಕ್ ಮಾಡಬೇಕಾಗುತ್ತೆ. ನಂತರ ಇಲ್ಲಿ ನಮಗೆ 4ನೇ ಸ್ಟೆಪ್ ಏನಿದೆ ಅದು ಕಂಪ್ಲೀಟ್ ಆಗಿದೆ. ನಂತರ 5ನೇ ಸ್ಟೆಪ್ನಲ್ಲಿ ಅಡಿಷ್ನಲ್ ಇನ್ಫಾರ್ಮೇಷನ್ ಅಂತ, ಅಡಿಷ್ನಲ್ ಇನ್ಫಾರ್ಮೇಷನ್ನಲ್ಲಿ ಬಂದು ನಿಮಗೆ ಯಾವುದಾದ್ರೂ ಒಂದು ಅರ್ಜಿಯನ್ನು ಸಲ್ಲಿಸುವಂಥ ಒಂದು ವ್ಯಕ್ತಿಗೆ ಯಾವುದಾದ್ರೂ ಡಿಸಬಿಲಿಟಿ ಇದೆಯಾ, ಅಂಗ ವೈಫಲ್ಯತೆ ಇದೆಯಾ ಅಂತ ಕೇಳುತ್ತೆ. ಅಂದರೆ ಕಿವಿ ಕೇಳ್ದೇ ಇರ್ಬೋದು ಅಥವಾ ಮಾತು ಬರ್ದೇ ಇರ್ಬೋದು, ಈ ರೀತಿಯಾಗಿ ಒಂದು ಅಂಗ ವೈಫಲ್ಯತೆ ಇತ್ತಪ್ಪ ಅಂತಂದರೆ ಅದನ್ನು ಇಲ್ಲಿ ಸೆಲೆಕ್ಟ್ ಮಾಡ್ಕೊಬೇಕಾಗತ್ತೆ ಅಥವಾ ಖಾಲಿ ಬಿಟ್ಟರೆ ಕೂಡ ನಡೆಯುತ್ತೆ. ನಂತರ ಇಲ್ಲಿ ನಿಮಗೆ ಒಂದು ಇಮೇಲ್ ಐ ಡಿ ಮತ್ತು ಮೊಬೈಲ್ ನಂಬರ್ನ ಕೇಳುತ್ತೆ. ನಿಮ್ಮ ಒಂದು ಇಮೇಲ್ ಐ ಡಿ ಇತ್ತಪ್ಪ ಅಂತಂದರೆ ಇಮೇಲ್ ಐ ಡಿ ಮೊಬೈಲ್ ನಂಬರ್ನ ಹಾಕ್ಬೋದು. ಎರಡು ಆಪ್ಷನ್ ಇದು ಆಪ್ಷನಲ್ ಇದೆ, ನಿಮಗೆ ಹಾಕ್ಬೋದು ಅಥವಾ ಖಾಲಿ ಬಿಡ್ಬೋದು. ನಂತರ ನೀವೇನು ಮಾಡಬೇಕು, ಮತ್ತೆ ಇಲ್ಲಿ ನೆಕ್ಸ್ಟ್ ಬಟನ್ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗತ್ತೆ. ನಂತರ ಇಲ್ಲಿ 5ನೇ ಸ್ಟೆಪ್ ನಿಮಗೆ ಕಂಪ್ಲೀಟ್ ಆಗುತ್ತೆ. ನಂತರ ಲಾಸ್ಟ್ ಸ್ಟೆಪ್ ಡಿಕ್ಲರೇಷನ್ ಅಂತ, ಒಂದು ಡಿಕ್ಲರೇಷನ್ ಸ್ಟೆಪ್ನ ನಾವು ಇಲ್ಲಿ ಕೆಳಗಡೆ ಬಂದರೆ ನಿಮಗೆ ಜಸ್ಟ್ ನಿಮ್ಮ ಒಂದು ಪ್ಲೇಸ್ನ ಹಾಕಬೇಕಾಗತ್ತೆ. ಹಾಕಿದ ನಂತರ ಇಲ್ಲಿ ಡೇಟ್ ನೋಡ್ತಿರ್ಬೋದು, ನಿಮಗೆ ನೀವು ಹೊಸದಾಗಿ ಆನ್ಲೈನ್ನಲ್ಲಿ ವೋಟರ್ ಐ ಡಿ ಕಾರ್ಡ್ಗೆ ಅರ್ಜಿ ಸಲ್ಲಿಸಿರುವಂಥ ಒಂದು ಡೇಟ್ ಇರುತ್ತೆ, ಈ ಒಂದು ಡೇಟನ್ನು ಅದೇ ರೀತಿಯಾಗಿ ಇರಕ್ಕೆ ಬಿಡಿ. ನಂತರ ನೀವೇನು ಮಾಡಬೇಕು, ಇಲ್ಲಿ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಬೇಕಾಗತ್ತೆ. ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿದರೆ ನಿಮಗೆ ಇಲ್ಲಿ ಒಂದು ರೆಫರೆನ್ಸ್ ಐ ಡಿ ನಂಬರ್ ನಿಮಗೆ ಜನ್ರೇಟ್ ಆಗುತ್ತೆ ಅಂತಲೇ ಹೇಳ್ಬೋದು. ಅದು ಒಂದನ್ನು ನೀವು ಪ್ರಿಂಟ್ಔಟ್ನ ತಗೊಳ್ಬೇಕಾಗತ್ತೆ ಅಥವಾ ಒಂದು ಆ ರೆಫರೆನ್ಸ್ ಐ ಡಿ ನಂಬರ್ನ ನೀವು ಬರೆದಿಟ್ಕೊಳ್ಳಿ. ಜಸ್ಟ್ ನಾನು ನಿಮಗೆ ಗೊತ್ತಾಗಲ ಅನ್ನೋ ಸಲುವಾಗಿ ಇಲ್ಲಿ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ. ನಾನು ಇಲ್ಲಿ ಡಿಕ್ಲರೇಷನ್ನ ನೆಕ್ಸ್ಟ್ ಅನ್ನೋ ಆಪ್ಷನ್ ಮೇಲೆ ನಾನು ಕ್ಲಿಕ್ ಮಾಡ್ತಾ ಇಲ್ಲ. ನೀವು ನೆಕ್ಸ್ಟ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ಒಂದು ರೆಫರೆನ್ಸ್ ಐ ಡಿ ಬರುತ್ತೆ, ಅದನ್ನು ಸೇವ್ ಮಾಡ್ಕೊಂಡು ಇಟ್ಕೊಬೋದು ಅಥವಾ ಅದೊಂದು ಪ್ರಿಂಟ್ಔಟ್ನ ನೀವು ತಕ್ಕೊಂಡು ಇಟ್ಕೊಬೋದು. ಈ ರೀತಿಯಾಗಿ ಆನ್ಲೈನ್ ಮುಖಾಂತರ ಒಂದು ಹೊಸ ವೋಟರ್ ಐ ಡಿ ಕಾರ್ಡ್ಗೆ ನೀವು ಆನ್ಲೈನ್ನಲ್ಲಿ ಅಪ್ಲೈ ಮಾಡ್ಬೋದು. ಅಂದರೆ ಯಾರಿಗೆ ಒಂದು ಹೊಸ ವೋಟರ್ ಐ ಡಿ ಕಾರ್ಡ್ ಇರೋದಿಲ್ಲ ಅವರು ಒಂದು ವೋಟರ್ ಐ ಡಿ ಕಾರ್ಡ್ಗೆ ಅಪ್ಲೈ ಮಾಡ್ಬೋದು. ನಂತರ ನೀವು ಆನ್ಲೈನ್ನಲ್ಲಿ ಅಪ್ಲಿಕೇಶನ್ ಹಾಕಿದ ನಂತರ ನಿಮಗೆ ಸ್ವಲ್ಪ ದಿನಗಳ ನಂತರ ನಿಮ್ಮ ಒಂದು ಮನೆ ಅಡ್ರೆಸ್ಗೆ ಒಂದು ಹೊಸ ವೋಟರ್ ಐ ಡಿ ಕಾರ್ಡ್ ಬರುತ್ತೆ ಅಂತ ಹೇಳ್ಬೋದು. ಒಂದು ವೇಳೆ ಬಂದಿಲ್ಲಪ್ಪ ಅಂತಂದರೆ ಅದನ್ನು ಒಂದು ಸ್ಟೇಟಸ್ನ ಯಾವ ರೀತಿ ಚೆಕ್ ಮಾಡೋದು ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಅಂದರೆ ಇಲ್ಲಿ ಈ ಒಂದು ಏನು ಆಫೀಸಿಯಲ್ ವೆಬ್ಸೈಟ್ ಇಂದ ಇದು ಓಪನ್ ಮಾಡ್ಕೊಂಡ ನಂತರ ಇಲ್ಲಿ ಟ್ರ್ಯಾಕ್ ಅಪ್ಲಿಕೇಶನ್ ಸ್ಟೇಟಸ್ ಅಂತ ಒಂದು ರೈಟ್ ಸೈಡ್ಗೆ ತೋರಿಸ್ತಾ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ನಂತರ ಇಲ್ಲಿ ನಿಮಗೆ ಒಂದು ರೆಫರೆನ್ಸ್ ಐ ಡಿ ನಂಬರ್ ಏನು ಬಂದಿರುತ್ತಲ್ಲ ಆ ಒಂದು ರೆಫರೆನ್ಸ್ ಐ ಡಿ ನಂಬರ್ನ ಹಾಕಿ ಇಲ್ಲಿ ಟ್ರ್ಯಾಕ್ ಸ್ಟೇಟಸ್ ಅಂತ ನೀವು ಚೆಕ್ ಮಾಡಿದರೆ ನಿಮ್ಮ ಒಂದು ವೋಟರ್ ಐ ಡಿ ಕಾರ್ಡು ಸ್ಟೇಟಸ್ಸನ್ನು ನೀವು ಆರಾಮಾಗಿ ಇಲ್ಲಿ ತಿಳ್ಕೊಳ್ಬೋದು. ನಂತರ ನಿಮ್ಮ ಒಂದು ವೋಟರ್ ಐ ಡಿ ಕಾರ್ಡ್ಗೆ ಸಂಬಂಧಪಟ್ಟಂತೆ ಅಥವಾ ಒಂದು ಅಫೀಸಿಯಲ್ ವೆಬ್ಸೈಟ್ಗೆ ಸಂಬಂಧಪಟ್ಟಂತೆ ಏನೇ ಡೌಟ್ ಇತ್ತಪ್ಪ ಅಂತಂದ್ರೂ ಕೂಡ ನೀವು ಒಂದು ಈ ಒಂದು ಅಫೀಸಿಯಲ್ ವೆಬ್ಸೈಟ್ನ ಓಪನ್ ಮಾಡ್ಕೊಂಡು ಇಲ್ಲಿ ಕೆಳಗಡೆ ಬಂದರೆ ನಿಮಗೆ ಒಂದು ಟೋಲ್ ಫ್ರೀ ನಂಬರ್ ಕಾಣುತ್ತೆ. ಇಲ್ಲಿ ನೋಡ್ತಿರ್ಬೋದು ಕೆಳಗಡೆ ಟೋಲ್ ಫ್ರೀ ನಂಬರ್ ಇದೆ. ಈ ಒಂದು ಟೋಲ್ ಫ್ರೀ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡೋದ್ರ ಮುಖಾಂತರ ನಿಮ್ಮ ಒಂದು ಏನೇ ಡೌಟ್ಸ್ ಇತ್ತಪ್ಪ ಅಂತಂದ್ರೂ ಕೂಡ ನೀವು ಈಸಿಯಾಗಿ ಬಗೆಹರಿಸ್ಕೊಬೋದು.